ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ಎಲ್ರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಹಾಗೆ ಯಾರು ನಿಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಗ್ರಾಮ ಆಡಳಿತಾಧಿಕಾರಿ ಹುದ್ದೆಗೆ ಸಂಬಂಧಪಟ್ಟ ಹಾಗೆ ಆನ್ಲೈನ್ ಅಪ್ಲಿಕೇಶನ್ ಹಾಕ್ತಾ ಇರೋರಿಗೆ ಈಗ ಆಲ್ರೆಡಿ ಫೀಸ್ ಪೇಮೆಂಟ್ ಅಪ್ಡೇಟ್ ಬಗ್ಗೆ ನಿನ್ನೆಷ್ಟು ಒಂದು ಅಪ್ಡೇಟನ್ನು ಕೊಟ್ಟಿದೆ. ಅದೇನು ಅಂತಂದರೆ, ಯಾರ್ದು ಫೀಸ್ ಪೇಮೆಂಟ್ ಅಪ್ಡೇಟ್ ಆಗ್ತಾಯಿಲ್ಲ ಅವರು ಎಲ್ಲರೂ ಕೂಡ VAAO payment@gmail.com ಅನ್ನೋ ಒಂದು ಇಮೇಲ್ ಐಡಿಗೆ ಸೊ ನಿಮ್ಮ ಒಂದು ಅಪ್ಲಿಕೇಶನ್ ಡೀಟೇಲ್ಸ್ ಆ್ಯಂಡ್ ಫೀಸ್ ಪೇಮೆಂಟ್ ಮಾಡಿರೋ ಡೀಟೇಲ್ಸನ್ನು ಕಳಿಸ್ಬೇಕು ಅನ್ನೋ ಒಂದು ಆಪ್ಷನನ್ನು ನೀಡಿದ್ದಾರೆ. ಸೊ ಅದನ್ನು ಮಾಡಿದ ವಿತಿನ್ 2 ಡೇಸಲ್ಲಿ ನಿಮ್ಮ ಅಪ್ಲಿಕೇಶನ್ ಏನು ಫೀಸ್ ಪೇಮೆಂಟ್ ಮಾಡಿರ್ತೀರ ಸೊ ಅದು ಅಪ್ಡೇಟ್ ಆಗುತ್ತೆ. ಬಟ್ ಇನ್ನೊಂದು ದೊಡ್ಡ ಮಿಸ್ಟೇಕ್ ಅಂತಂದರೆ, ತುಂಬ ಜನ ಅಪ್ಲಿಕೇಶನ್ ಹಾಕ್ತಾ ಇದ್ದೀರಾ ಬಟ್ SMS ಬರ್ತಾ ಇಲ್ಲ ಆ್ಯಂಡ್ ಇಮೇಲ್ ಐಡಿಗೂ ಕೂಡ ಯಾವುದೇ ಸಕ್ಸಸ್ಫುಲಿ ಸಬ್ಮಿಟೆಡ್ ಅಂತ ಮೆಸೇಜ್ ಕೂಡ ಬರ್ತಿಲ್ಲ. ಸೊ ಅಲ್ಲಿ ನಿಮಗೆ ಅಪ್ಲಿಕೇಶನ್ ID ಮಿಸ್ ಆಗ್ತಾ ಇದೆ. ತುಂಬ ಜನರು ಅಪ್ಲಿಕೇಶನ್ ಹಾಕುವಾಗ ಏನು ಮಾಡಿಬಿಡ್ತೀರಾ ಅಂತಂದರೆ, ಪ್ರಿವ್ಯೂ ಆಪ್ಷನ್ ಕೊಟ್ಟ ಮೇಲೆ ಡೈರೆಕ್ಟ್ ಹೋಮ್ ಪೇಜಿಗೆ ಬಂದುಬಿಡ್ತೀರ. ಸೊ ಅಲ್ಲಿ ನಿಮ್ಮ ಅಪ್ಲಿಕೇಶನ್ ಐಡಿಯನ್ನು ತೋರಿಸುತ್ತೆ. ಬಟ್ ಅದನ್ನು ನೀವು ಜಾಸ್ತಿ ತಲೆ ಕೆಡಿಸ್ಕೊಳ್ಳಲ್ಲ, ಬಿಕಾಸ್ ನಿಮಗೆ SMS ಬರುತ್ತಲ್ಲ ಅಂತ ನೆಗ್ಲೆಕ್ಟ್ ಮಾಡಿ ಬಿಟ್ಬಿಡ್ತೀರ. ಬಟ್ ಇಲ್ಲಿ SMS ಬರ್ತಾಯಿಲ್ಲ. ಸೊ ಈ ಕಾರಣಕ್ಕೆ ಅಪ್ಲಿಕೇಶನ್ ಐಡಿ ಮಿಸ್ ಆಗ್ತಾ ಇದೆ. ಆ್ಯಂಡ್ ಈ ಮಿಸ್ ಆಗಿರೋ ಅಪ್ಲಿಕೇಶನ್ ಐಡಿಯನ್ನು ಹೇಗೆ ಪಡೆದುಕೊಳ್ಳೋದು ಅನ್ನೋದಕ್ಕೆ ಬೇರೆ ಯಾವುದೇ ಆದಂಥ ಒಂದು ಆಪ್ಷನ್ ಇಲ್ಲ. ನಿಮಗೆ ಒಂದು ಇಮೇಲ್ ಐಡಿಗೆ ಮೆಸೇಜ್ ಬರಬೇಕು, ಇಲ್ಲ ನಾರ್ಮಲ್ ನಿಮ್ಮ ಮೊಬೈಲ್ ನಂಬರ್ಗೆ ಮೆಸೇಜ್ ಬರಬೇಕು. ಈ ಎರಡೂ ಬಂದಿಲ್ಲ ಅಂತಂದರೆ, ನೀವು ಅಪ್ಲಿಕೇಶನ್ ಐಡಿ ಏನು ಶೋ ಆಗುತ್ತಲ್ವಾ ನೀವು ಪ್ರಿವ್ಯೂ ಆಪ್ಷನ್ ಕೊಟ್ಟ ಮೇಲೆ ಸಕ್ಸಸ್ಫುಲಿ ಅಂತ, ಸೊ ಅದನ್ನು ಸ್ಕ್ರೀನ್ಶಾಟ್ ತಗೊಳ್ಬೇಕು ಇಮಿಡಿಯೇಟಾಗಿ. ಸೊ ಹಾಗೆ ನೀವು ಹೋಮ್ ಪೇಜ್ಗೆ ಹೋಗ್ಬಿಟ್ರಿ, ಮುಗೀತು. ಅಪ್ಲಿಕೇಶನ್ ಐಡಿ ಸಿಗೋದು ತುಂಬ ಕಷ್ಟ ಆಗುತ್ತೆ. ಆನಂತರ ನೀವು ಇಮೇಲ್ ಐಡಿ ಇನ್ಬಾಕ್ಸನ್ನು ಚೆಕ್ ಮಾಡಿ, ಸೊ ಅಲ್ಲೇನಾದರೂ ಮೆಸೇಜ್ ಬಂದಿದ್ದರೆ ನಿಮಗೆಲ್ಲ ಕೇಳಿ ನಿಮ್ಮ ಒಂದು ಅಪ್ಲಿಕೇಶನ್ ಐಡಿ ಸಿಗುತ್ತೆ. ಬಿಕಾಸ್ ನೆಕ್ಸ್ಟು ಫೋಟೋ ಸಿಗ್ನೇಚರ್ ಆ್ಯಂಡ್ ಫೀಸ್ ಪೇಮೆಂಟ್ ಎಲ್ಲದಕ್ಕೂ ಕೂಡ ಅಪ್ಲಿಕೇಶನ್ ಐಡಿಯನ್ನು ಹಾಕಲೇಬೇಕಲ್ಲಿ, ಆದರೆ ಮಾತ್ರ ಓಪನ್ ಆಗುತ್ತೆ. ಸೊ ಈ ಸಮಸ್ಯೆಯಿಂದ ತುಂಬ ಜನ ಏನು ಅಪ್ಲಿಕೇಶನನ್ನು ಕಂಟಿನ್ಯೂ ಮಾಡೋದಕ್ಕಾಗ್ತಾಯಿಲ್ಲ. ಸೊ ದಯವಿಟ್ಟು ನೆಕ್ಸ್ಟ್ ಅಪ್ಲಿಕೇಶನ್ ಹಾಕೋರು ಸ್ವಲ್ಪ ಎಚ್ಚರದಿಂದಿರಿ. ಇಲ್ಲಿ ಮೆಸೇಜ್ ಇಮೇಲ್ ಏನೂ ಕೂಡ ಬರ್ತಿಲ್ಲ. ಸೊ ಅದರಿಂದ ನೀವು ಸ್ಕ್ರೀನ್ಶಾಟನ್ನು ತೆಗೆದುಕೊಂಡ್ಬಿಡಿ ಇಮಿಡಿಯೇಟಾಗಿ, ಇಲ್ಲ ಅಪ್ಲಿಕೇಶನ್ ಐಡಿಯನ್ನು ಬರೆದಿಟ್ಕೊಂಡ್ಬಿಡಿ ಇಮಿಡಿಯೇಟಾಗಿ. ಯಾವಾಗ ತೋರಿಸುತ್ತಲ್ವ ಅಪ್ಲಿಕೇಶನ್ ನೀವು ಕಂಪ್ಲೀಟ್ ಡೀಟೇಲ್ಸ್ ಕೊಟ್ಟಮೇಲೆ, ಸೊ ಅಲ್ಲೇ ನೀವು ಸ್ಕ್ರೀನ್ಶಾಟ್ ತಗೊಳ್ಳಿ. ಇದು ಬೆಸ್ಟ್ ಆಪ್ಷನ್, ಬಿಕಾಸ್ ತುಂಬ ಜನ ಈಗ ಪ್ರಾಬ್ಲಮ್ ಅನುಭವಿಸ್ತಾ ಇದ್ದೀರಾ, ಈಗ ಅಪ್ಲಿಕೇಶನ್ ಐಡಿ ಯಾವುದೇ ಕಾರಣಕ್ಕೂ ಸಿಗಲ್ಲ. ಆಯಿತಾ, ಏನು ಪ್ರಾಬ್ಲಮ್ ಆದರೂ ಕೂಡ ನಿಮಗೆ ನೀವೇ ಸಾಲ್ಯೂಷನನ್ನು ಈಗ ಕಂಡುಹಿಡ್ಕೊಳ್ಳೇಬೇಕಾಗುತ್ತೆ. ಕಾರಣ KEA ಅವರ ರೆಸ್ಪಾನ್ಸ್ ಆ ರೀತಿ ಇದೆ, ಅವ್ರ ರೆಸ್ಪಾನ್ಸ್ ಏನೂ ಕೂಡ ಶೋ ಆಗ್ತಿಲ್ಲ. ಸೊ ದಯವಿಟ್ಟು ಕೇರ್ಫುಲ್ಲಾಗಿ ಅಪ್ಲಿಕೇಶನ್ ಹಾಕಿ. ನಿಮ್ಮ ಅಪ್ಲಿಕೇಶನನ್ನು ಒಂದು ಡಿಸ್ಟಿಕ್ಕಿಗೆ ಹಾಕಿದ ಮೇಲೆ ಅಪ್ಲಿಕೇಶನ್ದು ಏನೋ ಪ್ರಾಬ್ಲಮ್ ಆಯಿತು ಅಂದರೆ ಮತ್ತೆ ಅದೇ ಡಿಸ್ಟಿಕ್ಕಿಗೆ ಹಾಕ್ಬೋದು, ಯಾವುದೇ ಸಮಸ್ಯೆ ಇಲ್ಲ. ಬಟ್ ಫೀಸ್ ಪೇಮೆಂಟ್ ಮಾಡಿದ್ರಿ ಅಂತಂದರೆ ಫೀಸ್ ಪೇಮೆಂಟ್ ರೀಫಂಡ್ ಆಗಲ್ಲ. ಒಂದು ಸಲ ಫೀಸ್ ಪೇಮೆಂಟ್ ಮಾಡಿರೋದು ಮತ್ತೆ ರೀಫಂಡ್ ಮಾಡಲ್ಲ. ಸೊ ನೆನ್ಬಿಟ್ಕೊಳ್ಳಿ, ಫೀಸ್ ಪೇಮೆಂಟ್ ಪದೇ ಪದೇ ಮಾಡೋಕ್ಕೆ ಹೋಗಬೇಡಿ. ಆ್ಯಂಡ್ ಇನ್ನೂ ಹೆಚ್ಚಿನ ವಿಲೇಜ್ ಅಕೌಂಟೆಡ್ಗೆ ಸಂಬಂಧಪಟ್ಟಾಗಿ ಅಪ್ಡೇಟ್ಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಎಲ್ಲರಿಗೂ ಧನ್ಯವಾದ.